ಬೆಳಗಾವಿಯಲ್ಲಿ ಅಧಿವೇಶನದ ನಾಲ್ಕನೇ ದಿನವೂ ಕೂಡ ಸಾಲು ಸಾಲು ಪ್ರೊಟೆಸ್ಟ್ ನಡೀತಾ ಇದೆ. ಸುವರ್ಣ ವಿಧಾನಸೌಧದ ಹೊರಗೆ ಎಂಟು ಸಂಘಟನೆಗಳಿಂದ ಪ್ರತಿಭಟನೆಗೆ ಸಜ್ಜಾಗಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ಸಂಘಟನೆಗಳು ಸಂಘ ಸಂಸ್ಥೆಗಳು ಬೇಡಿಕೆಗಳನ್ನು ಇಟ್ಟಿದೆ, ಏನೆಲ್ಲ ಬೇಡಿಕೆಗಳನ್ನು ಇಡಲಾಗಿದೆ, ಯಾಕಂದ್ರೆ ನಿರಂತರವಾಗಿ ಇದು ನಾಲ್ಕನೇ ದಿನವೂ ಕೂಡ ಪ್ರತಿಭಟನೆ ಅನ್ನುವಂಥದ್ದು ಮುಂದುವರಿತಾ ಇರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬರದಿಂದ ಸಂಕಷ್ಟದಲ್ಲಿರುವಂಥ ರೈತರ ಸಂಪೂರ್ಣ ಸಾಲಮನ್ನಾ ಆಗಬೇಕು, ಸ್ವಾಮಿನಾಥನ್ ವರದಿ ಜಾರಿಗೆ ಒತ್ತಾಯಿಸಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೇವಾ ಭದ್ರತೆ ಸೇವೆ ಕಾಯಂಗೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಅಂಗನವಾಡಿ ಸಹಾಯಕಿಯರು ಮತ್ತು ಸೇವಕಿಯರಿಂದಲೂ ಕೂಡ ಹೋರಾಟಕ್ಕೆ ಸಜ್ಜಾಗಲಾಗಿದೆ. ಸೇವೆ ಕಾಯಂ ಕನಿಷ್ಠ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯವನ್ನು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ಸಂಘದಿಂದಲೂ ಕೂಡ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿರುವಂಥದ್ದು. ಬೋಧಕ ಬೋಧಕೇತರಿಗೆ ಕಾಲ್ಪನಿಕ ವೇತನ ಸೇರಿ ವಿವಿಧ ಬೇಡಿಕೆಗೆ ಒತ್ತಾಯವನ್ನು ಮಾಡಲಾಗಿದೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿಯಿಂದಲೂ ಕೂಡ ಧರಣಿ ಕೂರಲಾಗಿದೆ. ಕರ್ನಾಟಕ ರಾಜ್ಯ ವಿಕಲಚೇತನರ ಸಂಘದಿಂದ ಕೂಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಹೊರಗುತ್ತಿಗೆ ಮತ್ತು ಸಿಡಿಸಿ ಸಂಘದಿಂದಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ನ್ಯಾಯಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಹೂಡಿಕೆದಾರರ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದುಕೊಂಡ ಹಣ ವಾಪಸ್ ಕೊಡಿಸೋಕೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಹಲವು ಸಂಘಟನೆಗಳು ಸಂಘ ಸಂಸ್ಥೆಗಳು ವಿವಿಧ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಸದನದ ಒಳಗೆ ಪ್ರತಿಪಕ್ಷಗಳ ವಾಕ್ ಸಮರ, ಹೊರಗಡೆ ಹಲವು ಸಂಘಟನೆಗಳ ಸಂಘ ಸಂಸ್ಥೆಗಳ ಧರಣಿ, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅದು ಪ್ರಶ್ನೆ. ನಿನ್ನೆಯಿಂದಲೂ ಕೂಡ ಮೊನ್ನೆಯಿಂದಲೂ ನಾವು ಗಮನಿಸ್ತಾ ಇದ್ದೀವಿ, ನಾಯಕರುಗಳು ಹೊರಗೆ ಬಂದಾಗ ಪ್ರತಿಭಟನಾಕಾರರು ಭಾಳಷ್ಟು ಆಕ್ರೋಶಭರಿತರಾಗಿ ಅಸಮಾಧಾನಿತರಾಗಿ ಮಾತನಾಡೋದು ಮತ್ತು ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಬಟ್ ಇವತ್ತು ಇನ್ನಷ್ಟು ಸಂಘಟನೆಗಳು ಹೋರಾಟಕ್ಕೆ ತಯಾರು ಮಾಡಿಕೊಂಡಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಕಳೆದ ಮೂರು ದಿನಗಳಿಂದಲೂ ಕೂಡ ವಿವಿಧ ಸಂಘಟನೆಗಳು ಸಂಘ ಸಂಸ್ಥೆಗಳು ವಿವಿಧ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ನಡೆಸ್ತಾ ಇದೆ, ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ಇವತ್ತು ಯಾವೆಲ್ಲ ಸಂಘಟನೆಗಳು ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ, ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಗಮನ ಹರಿಸಬೇಕಾಗುವಂತಹ ಸಾಧ್ಯತೆ ಇದೆ? ಇದೆ, ಸುವರ್ಣ ವಿಧಾನಸೌಧ ಒಳಗಡೆ ಒಂದು ಕಡೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಒಂದು ಮುಗಿಬೀಳ್ತಾ ಇದ್ದರೆ, ಮತ್ತೊಂದು ಕಡೆ ಶಕ್ತಿಸೌಧದ ಹೊರಗಡೆ ಒಂದು ಪ್ರತಿಭಟನೆ ಕಾವು ಕೂಡ ಜೋರಾಗಿದೆ ಅಂತ ಹೇಳ್ಬೋದು. ಇವತ್ತು ಏನು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲ ಅಧಿವೇಶನದ ನಾಲ್ಕನೇ ದಿನವೂ ಕೂಡ ಸುವರ್ಣ ವಿಧಾನಸೌಧದ ಹೊರಗಡೆ ಏನು ಸಾಲು ಸಾಲು ಪ್ರತಿಭಟನೆಗಳು ಇವತ್ತು ಪ್ರತಿಭಟನೆಗೆ ಸಾಕ್ಷಿಯಾಗಲಿದೆ. ಯಾಕಂದರೆ ಪ್ರಮುಖವಾಗಿ ಆರು ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದರೆ, ಎರಡು ಸಂಘಟನೆಗಳು ತಮ್ಮ ಬೇಡಿಕೆಯನ್ನು ಸರ್ಕಾರದ ಗಮನ ಸೆಳೆಯೋದಕ್ಕಾಗಿ ಮನವಿ ಸಲ್ಲಿಸಲು ಬರ್ತಾ ಇದ್ದಾವೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಏನಿದೆ, ಆ ಒಂದು ರೈತ ಸಂಘ ಚೂನಪ್ಪ ಪೂಜಾರಿ ನೇತೃತ್ವದಲ್ಲಿ ರೈತ ಸಂಘದ ಒಂದು ವಿವಿಧ ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊದಲಿಗೆ ರೈತರ ಸಾಲ ಮನ್ನಾ ಮಾಡಬೇಕು, ಬರದಿಂದ ಆಗಿರ್ಬೋದು ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ, ಹೀಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು. ಜೊತೆಗೆ ಸ್ವಾಮಿನಾಥನ ವರದಿಯನ್ನು ಏನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಜೊತೆಗೆ ರೈತರಿಗೆ ಏನು ಪೂರ್ಣ ಪ್ರಮಾಣದ ವಿದ್ಯುತ್ ಕೊಡಬೇಕು, ಮತ್ತು ಏನು ರೈತರಿಗೆ ಈ ಒಂದು ಕಿರುಕುಳ ಕೊಡೋದ ಬ್ಯಾಂಕ್ ಆಗಿರ್ಬೋದು ಅಥವಾ ಬಡ್ಡಿ ಮಿಟ್ರ್ ಬಡ್ಡಿ ನಡೆಸುವಂಥವರಾಗಿರ್ಬೋದು ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. ಇದರ ನಂತರ ಏನಂದರೆ ವಿವಿಧ ಬೇಡಿಕೆಗಳಲ್ಲಿ ಪ್ರಮುಖವಾದದ್ದೇನೆಂದರೆ ಇವತ್ತು ವಿಶೇಷ ನಡೆಯುವಂಥ ಪ್ರತಿಭಟನೆಯಲ್ಲಿ ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆ ಆಗಿರ್ಬೋದು, ಸೇವಾ ಕಾಯಮತಿಗಾಗಿ ಅಂಗನವಾಡಿ ಸಹಾಯಕರು ಮತ್ತು ಅಂಗನವಾಡಿ ಸೇವಕಿಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಬೋಧಕ ಬೋಧಕೇತರ ಏನು ಸಿಬ್ಬಂದಿಗಳ ಕಾಲ್ಪನಿಕ ವೇತನ ನೀಡಬೇಕಂಥೇಳಿ ರಾಜ್ಯದ ಏನು ಸರ್ಕಾರಿ ಕಾಲೇಜು ಕಾಲೇಜಿನ ಶಾಲಾ ಶಿಕ್ಷಕರಾಗಿರ್ಬೋದು ಅವರು ಕೂಡ ಒಂದು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಬೆಳಗಾವಿಯಲ್ಲಿ ಏನು ಆನಂದಪ್ಪಗಳು ಸ್ಥಾಪನೆ ಮಾಡಿದಂಥ ಏನು ಸಂಗೊಳ್ಳಿ ರಾಯಣ್ಣ ಮತ್ತು ಭೀಮಾಂಬಿಕಾ ಮತ್ತು ಗಜರಾಜ್ ಅನ್ನುವಂಥ ಏನು ಸೊಸೈಟಿಗಳು ಸೊಸೈಟಿಗಳಲ್ಲಿ ಸಾಕಷ್ಟು ಜನ ಹಣವನ್ನು ಕಳೆದುಕೊಂಡಿದ್ದಾರೆ.
ಸೂಕ್ತವಾದ ಏನು ನ್ಯಾಯ ಸಿಗಬೇಕು ಜೊತೆಗೆ ಪ್ರಮುಖವಾಗಿ ಹಣ ಕಳೆದುಕೊಂಡಂತವರಿಗೆ ವಾಪಸ್ ಕೊಡಿಸಿಕೊಡುವಂತ ಕೆಲಸ ಆಗಬೇಕು ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಹಿರಿಯ ನಾಗರಿಕರು ಇಲ್ಲಿ ಹಣವನ್ನು ಇಟ್ಟಿದ್ರು ಆ ಹಣವನ್ನು ಕಳೆದುಕೊಂಡು ಈಗಲೂ ಕೂಡ ಒಂದು ಹಣ ವಾಪಸ್ ಬರದೆ ಅವರು ಪರದಾಡ್ತಾ ಇದ್ದಾರೆ ಅನೇಕ ಜನರು ಕೂಡ ಇದರಿಂದ ಹಣವನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಅವರು ಪ್ರಾಣವನ್ನು ಕೂಡ ಕಳೆದುಕೊಂಡಿರತಕ್ಕಂಥದ್ದು ಇದು ಒಂದು ಕಡೆ ಆದರೆ ಮೇಕೆದಾಟು ಮಹದಾಯಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಕೂಡ ಒಂದು ಪ್ರತಿಭಟನೆ ನಡೆಯಲಿದೆ ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಒಂದು ಹೋರಾಟ ಅಂದರೆ ವಿಕಲಚೇತನರು ಕೂಡ ತಮ್ಮ ಏನು ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂದರೆ ಇವತ್ತು ಸುವರ್ಣ ವಿಧಾನಸೌಧ ಹೊರಗಡೆ ಕೂಡ ಸಾಲು ಸಾಲು ಪ್ರತಿಭಟನೆ ನಡೀತಾ ಇದ್ದಾವೆ ಭಾಳ ಪ್ರಮುಖವಾಗಿ ರೈತರ ಪ್ರತಿಭಟನೆ ನೀತಿ ನಾಲ್ಕನೇ ದಿನವೂ ಕೂಡ ರೈತರ ಸಮಸ್ಯೆಗಳಿಗೆ ಪರಿಹರಿಸಬೇಕಂತ ಒತ್ತಾಯಿಸಿ ಬೇರೆ ಬೇರೆ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರೈತರ ಪರವಾಗಿ ಏನು ರೈತ ಸಂಘಗಳದಾವೋ ಆ ಸಂಘಗಳು ಒಂದು ಕೂಡ ಇವತ್ತು ನಾಲ್ಕನೇ ದಿನ ಸುವರ್ಣ ವಿಧಾನಸೌಧದಲ್ಲಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಕನಿಷ್ಠ ವೇತನ ಸೇವಾ ಭದ್ರತೆ ಮತ್ತು ಸೇವಾ ಕಾಯ್ಮತಿಗಾಗಿ ಒತ್ತಾಯಿಸಿ ಒಂದು ಹೋರಾಟಗಳು ನಡೀತಿದ್ದಾವೆ ಒಟ್ಟಿನಲ್ಲಿ ಸುವರ್ಣ ವಿಧಾನಸೌಧದ ಒಳಗಡೆ ಒಂದು ಕಡೆ ಏನು ಬಿಸಿ ಬಿಸಿ ಚರ್ಚೆ ನಡೆದರೆ ಮತ್ತೊಂದು ಕಡೆ ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ತಮ್ಮ ಹಕ್ಕೊತ್ತಾಯಕವನ್ನು ಮಂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟಗಳು ಕೂಡ ನಡೆಯಲಿವೆ ನೀತಿ ಓಕೆ ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ